ಮಾಡಿ ಅದರಿಂದ ಒಳ್ಳೆ ರಿಸಲ್ಟ್ ಇದೆ ರಿಸಲ್ಟ್ ಇದೆ ಅಂತ ಹೇಳ್ಕೊಂಡು ಹೇಳ್ಕೊಂಡು ಇವತ್ತು ನಿಮ್ಗೂ ತುಂಬಾ ಎಲ್ಲಾ ರಿಸಲ್ಟ್ ಎಲ್ಲಾ ಬೆಳೆ ಮೇಲೆ ಒಳ್ಳೆ ರೀತಿಯಿಂದ ನೆಟ್ಸರ್ ಪ್ರಾಡಕ್ಟ್ ನನ್ಗೆ ಇಲ್ಲಿವರೆಗೆ ಹಂತದಲ್ಲಿ ಕೋಮ ಇದೆ. ಅದ ಜೊತೆಗೆ ನನ್ನ ಸಾಥ್ ಕೊಟ್ಟವರು ಇವತ್ತು ನೆಟ್ಸರ್ ಕಂಪನಿಯಿಂದ ಎಲ್ಲಾ ಮ್ಯಾನೇಜರ್ಸ್ ಮತ್ತು ನನ್ನ ಲೀಡರ್ಸ್ ಗಳಿಗೆ ಒಂದು ಅಭಿನಂದನೆ. ಅದ್ರ ಜೊತೆಗೆ ಸ್ಟಾರ್ಟ್ ಮಾಡೋಣ ಸೀರೀಸ್ ಬಗ್ಗೆ. ನಾನು PPT ಶೇರ್ ಮಾಡ್ತಾ ಇದ್ದೀನಿ. ಎಸ್ ಸರ್. ಸೀರೀಸ್ ಸರ್ PPT ಮತ್ತೊಮ್ಮೆ ನಮಸ್ಕಾರ ಎಲ್ಲರಿಗೆ. ನನ್ನ ಹೆಸರು ಕುಮಾರ್ ಪ್ಯಾರಾಳ್ ಅಂತ. ನನ್ನ ಹೆಸರು ಇದು ಪೆಟ್ ನೇಮ್ ಅಂತ ಹೇಳಿ ಇಟ್ಟಿದ್ದಾರೆ, ನೆಟ್ಸರ್ಪಿಂದ ಹೆಸರು ಇಟ್ಟಿದ್ದಾರೆ. ಬಟ್ ಆಕ್ಚುಲಿ ನನ್ನ ಹೆಸರು ಹನುಮಗೌಡ ಬ್ಯಾಲಾಳ್ ಅಂತೇಳಿ. ಇವತ್ತು ಕಳೆದ 10 ವರ್ಷದಿಂದ ನೆಟ್ಸರ್ಪದಲ್ಲಿ ಏನ್ ನಾನು ಈ ಫೀಲ್ಡ್ ಅಲ್ಲಿ ಮಾಡಿದೀನಿ ಅಂದ್ರೆ ಒಂದು ಕಬ್ಬಿನ ಬೆಳೆ ಬಗ್ಗೆ, ಅದ್ರ ಬಗ್ಗೆ ಹೇಳಕ್ಕೆ ಸೀರೀಸ್ 2 ಭಾಗ 2 ಬಟ್ಟು. ಇವತ್ತಿನ ನಮ್ಮ ಏರಿಯಾದಲ್ಲಿ ಒಳ್ಳೆ ರೀತಿಯಿಂದ ಬೆಳೆ ಬೆಳೆಯೋದು ಒಂದು ಕಬ್ಬಿನ ಬೆಳೆ. ಆ ಕಬ್ಬಿನ ಬೆಳೆಗೆ ಏನ್ ಇಂಪಾರ್ಟೆಂಟ್ ಇದೆ ಅದನ್ನ ತಿಳ್ಕೊಂಡ್ಬರೋಣ. ಫಸ್ಟ್ ನೆಟ್ಸರ್ ಬಯೋಫಿಟ್ ತರಬೇತಿ 2 ಭಾಗ ಬಯೋಫಿಟ್. ನೆಟ್ಸರ್ ಸಂಸ್ಥೆಯಿಂದ ಬಯೋಫಿಟ್ ಉತ್ಪನ್ನಗಳನ್ನು ಉಪಯೋಗಿಸುವ ವಿಧಾನ ಯಾವ ತರ ಅಂತ ವಿಚಾರ ಮಾಡೋಣ. ಇವತ್ತು ಫಸ್ಟ್ ಈ ಏರಿಯಾದಲ್ಲಿ ಬೆಳೆಯುವುದು ಕಬ್ಬು, ಆನಂತರ ದ್ರಾಕ್ಷಿ ಬೆಳೆ. ಆ ನಂತರ ಫಸ್ಟ್ ನಾವು ನೋಡೋಣ ಕಬ್ಬಿನ ಬೆಳೆ. ಬಟ್ ಆಕ್ಚುಲಿ ನಮ್ಮ ಇಡೀ ವಿಶ್ವದಲ್ಲೇ ಇವತ್ತು ಮಿತಿಗೂ ಸಕ್ಕರೆ ಇಲ್ಲಾರದೆ ಯಾವುದೇ ಜೀವನ ಇಲ್ಲ. ಬಟ್ ಅದು ಇಡೀ ವಿಶ್ವದಲ್ಲೇ ಸಕ್ಕರೆ ಹೋಗೋದು ನಾಡು ಇವತ್ತು ಉತ್ತರ ಕನ್ನಡದಲ್ಲಿ. ಸುಮಾರು ಸಾಕಷ್ಟು ಜನ ಫ್ಯಾಕ್ಟ್ರೀಸ್ ಹೈಯೆಸ್ಟ್ ಫ್ಯಾಕ್ಟರಿ ಇರೋದು ಉತ್ತರ ಕನ್ನಡದಲ್ಲಿ. ಅದ್ರ ಜೊತೆಗೆ ನಾವು ನೋಡೋದು ಕಬ್ಬಿನ ಬೆಳೆ. ಕಬ್ಬಿನ ಬೆಳೆಗೆ ನಾವು ಫಸ್ಟ್ ಉತ್ತರ ಕನ್ನಡದಲ್ಲಿ ಕಬ್ಬು ಬೆಳೆ ಹೈಯೆಸ್ಟ್ ಜನಸಂಖ್ಯೆ ಅಂದ್ರೆ ಕಬ್ಬಿನ ಬೆಳೆ ಈ ಭಾಗದಲ್ಲಿ. ನಾನು ಫಸ್ಟ್ ಸ್ಟಾರ್ಟಿಂಗ್ ಇಂದ ನಾ ಏನಾದ್ರೂ ಇದರಿಂದ ಯಾವ ತರ ಬೀಜೋಪಚಾರ ಸ್ಟಾರ್ಟ್ ಮಾಡಬೇಕು ಬೆಳೆ ಆಲ್ಮೋಸ್ಟ್ ಇದನ್ನು ಸ್ಟಿಂಬ್ರಿಚು ಬೆಳೆ ಕೂಡ ಬೀಜೋಪಚಾರ ಮಾಡ್ತಾರೆ, ಅಂದ್ರೆ ರಾಪ ಕೂಡ ಮಾಡ್ತಾರೆ. ಕೆಲವಷ್ಟು ಮಸಾರಿ ಅಂದ್ರೇನು ನಮ್ ಕಡೆ ಮಸಾರಿ ಅಂತಾರೆ, ಆ ಮಸಾರಿ ಭೂಮಿಯಲ್ಲಿ ರಾಪನ್ನ ಯೂಸ್ ಮಾಡ್ಬೋದು. ಅನಂತರ ನಾರ್ಮಲ್ ಭೂಮಿ ಒಳಗಡೆ ಫಸ್ಟ್ ಭೂಮಿ ಕಂಡೀಷನ್ ಇಡೋಕೆ ಸೇತನ ನಿನ್ನೆ ವೀರೇಶ್ ಸರ್ ಹೇಳ್ದಂಗೆ 100% ಭೂಮಿ ಫಲವತ್ತತೆ ಮಾಡೋಕೆ ನಮಗೆ ಸೇತ್ ಬಹಳಷ್ಟು ಯೂಸ್ ಆಗುತ್ತೆ. ತಳಗಡೆ ಜಾಸ್ತಿ ನಾವು ಸ್ಪ್ರೇ ಸೇತನ್ನ ಮಾಡ್ಕೊಂಡು ಅನಂತರ ನಾವು ಬೀಜೋಪಚಾರ ಮಾಡಕ್ಕೆ ನಮ್ ಕಡೆ ಸ್ಟಿಮ್ರಿಚ್ಚು 1 ಲೀಟರ್ಗೆ 5 ml ನಂಗೆ ನಾವು ಕಬ್ಬಿನ ಬೆಳೆಗೆ ಬೀಜೋಪಚಾರ ಮಾಡ್ತೇವೆ. ಅನಂತರ ಕೆಲವೊಂದು ಜನ ಏನಂತಾರೆ ಸರ್ ನನಗೆ ಆಳದ್ದು ಅದು ಸಮಸ್ಯೆ ಇದೆ, ಅದ್ರ ಸಲುವಾಗಿ ನನಗೆ ಅದು ಬೀಜೋಪಚಾರ ಮಾಡಕ್ ಆಗಲ್ಲ. ಅದ್ರ ಸಲುವಾಗಿ ಕೆಲವೊಂದು ಜನರಿಗೆ ನಾವೇನ್ ಹೇಳ್ತೀವಿ ಫಸ್ಟ್ ನೀರನ್ನು ಉಳಿ ನೀರ್ ಅಂತೀವಿ ನಾವು, ಆ ಉಳಿ ನೀರ್ ಮುಖಾಂತರ ಕೂಡ ಸ್ಟಿಮ್ರಿಚ್ಚು 1 ಲೀಟರ್ಗೆ 2 ml ನಂಗೆ ಲೀಟರ್ ಕೂಡ 100% ರಿಸಲ್ಟ್ ಇದು ಕೊಡುವಂತ ಚಾನ್ಸಸ್ ಇದೆ. ಅದ್ರ ಬೀಜೋಪಚಾರ ಫಸ್ಟ್ ಸ್ಟಾರ್ಟಿಂಗ್ ಇಂದ ಮಾಡ್ಬೋದು. ಅದ ನಂತರ ಇದು ಸ್ಟಾರ್ಟ್ ಮಾಡೋದು ಯಾವಾಗ ಹಚ್ಚೋದು ಅಂದ್ರೆ ಆಗಸ್ಟ್ ಮತ್ತು ಆಗಸ್ಟ್ ಸೆಪ್ಟೆಂಬರ್ ದೊಳಗಡೆ ಮೇನ್ ತಿಥಿ ಅಂತ ನಮ್ ಭಾಗದಲ್ಲಿ ಅಂತಾರೆ. ಅಂದ್ರೆ ಹಚ್ಚುವಂತ ಮಂತ್ ಅಂದ್ರೆ ತಿಂಗಳು ಅಂದ್ರೆ ಅದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ದಲ್ಲಿ ಒಳ್ಳೆ ಕ್ಲೈಮೇಟ್ ಕೂಡ ಇರುತ್ತೆ, ಒಳ್ಳೆ ರೀತಿಯಿಂದ ಬೆಳೆ ಕೂಡ ಚಾನ್ಸಸ್ ಬರುತ್ತೆ. ಅದ ನಂತರ ಬೀಜೋಪಚಾರ ಕೂಡ ಈ ತರ ರೀತಿ ಸ್ಟಿಮ್ರಿಚ್ ಮಾಡ್ಬೋದು. ಆ ನಂತರ ನಾವು ಬೀಜೋಪಚಾರ ಮಾಡಿದ ನಂತರ ಹತ್ರ ನಾವು ಬೆಳೆಯನ್ನ ಬೆಳೆದಿದ್ದೀವಿ ಎಲ್ಲಾ ಬೆಳೆಗೆ ಆಲ್ಮೋಸ್ಟ್ ಎಲ್ಲಾ ಬೆಳೆಯಿಂದ ತಿಳ್ಕೊನಾಕಿದ್ರಿ. ಬಟ್ ಕಬ್ಬಿನ ಭಾಗದಲ್ಲಿ ನಾವ್ ಏನಾದ್ರೂ ಬಂದ್ರೆ ಮಿನಿಮಮ್ 5-6 ಎಲೆ ಬೆಳೆ ಏನಾದ್ರೂ ಬಂತ ತಿಳ್ಕೊಳ್ಳಿ, ಅಲ್ಲಿಂದ ಸ್ಟಿಮ್ರಿಚ್ಚು ಬಯೋನಿಟ್ರಿನ ಸ್ಪ್ರೇ ಮಾಡ್ದು. ಆ ಸ್ಪ್ರೇ ಮಾಡ್ಕೊಂಡ ನಂತರ ನಾನು ಪ್ರತಿ 15 ದಿವಸಕ್ಕೊಮ್ಮೆ 15 ದಿವಸಕ್ಕೊಂದು ಸ್ಪ್ರೇ ಮಾಡ್ಕೊಂಡು ಹೋಗ್ಬಹುದು. ಬಟ್ ಫಸ್ಟ್ ಸ್ಪ್ರೇನ ಏನಾದ್ರೂ ಮಿನಿಮಮ್ 5-6 ಎಲೆ ಆಯ್ತಂತ ಬರಿ ಅಲ್ಲಿಂದ ಕಬ್ಬಿನ ನಾಟಿ ಮಾಡಿದ ನಂತರ ಅಲ್ಲಿ 15 ದಿವಸಕ್ಕೊಂದು ಸ್ಪ್ರೇ ಸ್ಟಿಮ್ರಿಚ್ಚು ಮತ್ತು ಬಯೋನಿಟ್ರಿನ ಸೇರಿ ಸ್ಪ್ರೇ ಕೂಡ ಮಾಡಬಹುದು. ಅದ್ರ ನಂತರ ನಾವೇನಾದ್ರು ಅಭಿವೃದ್ಧಿಯ ಹಂತದೊಳಗಡೆ ನಾವು ಏನಾದ್ರು ನೋಡ್ತೀವಿ ನೆಕ್ಸ್ಟ್ ಏನಾದ್ರು ನೆಕ್ಸ್ಟ್ ನೀರಲ್ಲಿ ಅಂದ್ರೆ ನಾವು ಸ್ಪ್ರೇ ಮಾಡಿದ ನೆಕ್ಸ್ಟ್ ನೀರಲ್ಲಿ ಏನಾದ್ರು ಬಿಡ್ತಾರೆ ಅಂದ್ರೆ ಫಸ್ಟ್ ನಾವು NPK ಬಿಡಿಸೋದು, ಆ ನಂತರ ಸೇತ್ ಬಿಡೋದು 2ನೇ ತಿಂಗಳಲ್ಲಿ, ಆತರ 3ನೇ ತಿಂಗಳಲ್ಲಿ ಅನಂತರ NPK ಬಿಡೋದು, ಆತರ 4ನೇ ತಿಂಗಳಲ್ಲಿ ಮತ್ತು ನಾವು NPK ಅನ್ನ ಬಿಡಬಹುದು. ಅಪ್ ಟು ನಾವು ಇದನ್ನ ಏನಾದ್ರು ಕೋರ್ಸ್ ನೋಡಿದ್ವಿ ಅಂತ ಬೆಳೆ ಅಭಿವೃದ್ಧಿ ಆಗಕ್ಕೆ ಮಿನಿಮಮ್ ಯಾವುದೇ ಪರಿಸ್ಥಿತಿ ಒಳಗಡೆ ನಾವು ಸ್ಟಾರ್ಟಿಂಗ್ ಇಂದ ನೋಡಿದಾಗ ಇನ್ನೊಂದು 4 ತಿಂಗಳಲ್ಲಿ ನಮ್ ಡೋಜಸ್ ಮುಗಿತದ. ಅಂದ್ರೆ 15 ದಿವಸಕ್ಕೊಂದು ಸ್ಪ್ರೇ ಆಯ್ತು, 4 ಸಲ ಸ್ಪ್ರೇ ಆಗುತ್ತೆ. ಅದ್ರ ತಿಂಗಳಕ್ಕೊಮ್ಮೆ ಏನಾದ್ರು ನೀರಲ್ಲಿ ಬಿಟ್ಟು ಅಂದ್ರೆ 4 ತಿಂಗಳಲ್ಲಿ ಅಂತ ಮುಗಿತದೆ. ಅದಕ್ಕೆ ಯಾವುದೇ ರೀತಿ ಒಳಗಡೆ ರೈತರು ಏನಂತಾರೆ ನಿಮ್ಮ ಔಷಧಿಯಿಂದ ಇದು ಬರುತ್ತಾ ಅಂತ ಕೇಳಿದಾಗ ಏನಂದ್ರೆ ಯಾವುದೇ ಔಷಧಿ ನಮ್ದು ಏನಾದ್ರು ಬಳಸ್ತಾ ಇದಾರಲ್ಲ 50% ಇದರಿಂದ ಸರ್ಕಾರಿ ಗೊಬ್ಬರ ಯೂಸ್ ಮಾಡ್ಲೇಬೇಕು. ಆಲ್ರೆಡಿ ಹೈಯೆಸ್ಟ್ ಸರ್ಕಾರಿ ಗೊಬ್ಬರನ್ನ ಯೂಸ್ ಮಾಡ್ತಾ ಇದಾರೆ, ಇದಕ್ಕೆ ಸುಮಾರು 20,000-30,000 ಖರ್ಚು ಮಾಡ್ತಾ ಇದಾರ. ಆ ಖರ್ಚನ್ನ ಕಮ್ಮಿ ಮಾಡಿ ಇದನ್ನ ಏನ್ ಮಾಡ್ಬೋದು ಜೊತೆಗೆ ಕಂಪಲ್ಸರಿ ಸರ್ಕಾರಿ ಗೊಬ್ಬರನ್ನ ಯೂಸ್ ಮಾಡ್ಲೇಬೇಕಾಗುತ್ತೆ. ಅಂದ್ರೆ ಇವತ್ತು ಎಷ್ಟೋ ಜನ ನಾವು ಯೂಟ್ಯೂಬ್ ಅಲ್ಲಿ ಅದೆಲ್ಲ ನೋಡ್ತಾ ಇದ್ರೆ ಕೆಲವು ಜನ ಯಾವುದೇ ಒಂದು ಆಗಲು ಗೊಬ್ಬರ ಹಾಕಿಲ್ಲ ಸರ್ ಒಳ್ಳೆ ಬೆಳೆ ಐತೆ ಅಂತ ಹೇಳ್ತಾರೆ. ಮುಂದೋಗಿ ಇದು ಸಮಸ್ಯೆಗೆ ಈಡಾಗುತ್ತೆ. ಅದ್ರ ಸಲುವಾಗಿ ಯಾವುದೇ ಸುಳ್ಳು ಹೇಳುವಂತ ಪದ್ಧತಿ ಬೇಡ ನಮ್ಗೆ.
ಬಟ್ 100% 50% ನಾವ್ ಏನಾದ್ರು ಗೊಬ್ಬರ ಯೂಸ್ ಮಾಡ್ತಾರ, ಇಲ್ಲ 4 ಚೀಲ ಯೂಸ್ ಮಾಡ್ತಾರೆ, 2 ಚೀಲ ಯೂಸ್ ಮಾಡಿಸ್ಬೋದು. ಅದ್ರ ಜೊತೆಗೆ ನಮ್ಮದು 4 ಸರಿ 3 ಸರಿ ಸ್ಪ್ರೇ ಮಾಡ್ಬೋದು, ಅದರಿಂದ 4 ಸರಿ ನೀರಲ್ಲಿ ಬಿಡ್ಬೋದು. ಆನಂತರ ಇದು ಯಾವುದೇ ರೋಗ ಕೂಡ ಆಲ್ಮೋಸ್ಟ್ ಬರೋದಿಲ್ಲ ಬೆಳೆಗೆ. ಬೆಳೆಗೆ ರೋಗ ಬಂದ್ರೆ ಉಣ್ಣಿ ರೋಗ ಅಂತ ಬರುತ್ತೆ, ಆನಂತರ ತಪ್ಪಲು ಎಲೆ ಕಲರ್ ಬರುತ್ತೆ. ಆ ಎಲೆ ಕಲರು ಮತ್ತು ಇದು ಏನಾದ್ರು ರೋಗಿನ ಸಲುವಾಗಿ ನಾವು ರಾಪ್ ಅಪ್ ಅನ್ನ ಸ್ಪ್ರೇ ಮಾಡ್ಬೋದು. ಇಲ್ಲ ಅದಕ್ಕಿಂತ ಮುಂಚೆ ಹೊಡೆದ್ರೆ, ಯಾವುದೇ ಕ್ಲೈಮೇಟ್ ಗಿಂತ ಮುಂಚೆ ಏನಾದ್ರು ಒಂದ್ ಕ್ಲೈಮೇಟ್ ಬರ್ತಾ ಇದೆ ಅಂತ ನಿಮ್ಗೆ ಗೊತ್ತಿದೆ, ಆ ಕ್ಲೈಮೇಟ್ ಗಿಂತ ಮುಂಚೆ ಏನಾದ್ರು ರಾಪ್ ಅಪ್ ಹೊಡೆದ್ರೆ 100% ಇದು ಕವರ್ ಮಾಡುವಂತ ಕೆಲಸ ಮಾಡುತ್ತೆ. ಬಟ್ ಯಾವುದೇ ರೋಗ ಮತ್ತು ದೊಡ್ಡ ದೊಡ್ಡ ಹುಳುವಂತ ಬರುವಂತ ಚಾನ್ಸಸ್ ಇದು ಕಬ್ಬಿಗೆ ಇರೋದಿಲ್ಲ. ನಂತರ ನಾವ್ ಏನಾದ್ರು ಕಿಟ್ ವಾದೆ ಅಂದ್ರೆ ಏನು, ಈ ದೊಡ್ಡ ದೊಡ್ಡ ಹುಳುದು ಇದು ಎಲ್ಲ ಸಮಸ್ಯೆಗೂ ಇಂಟ್ಯಾಕ್ಟ್ ನಾವು ನಾರ್ಮಲಿ ಯೂಸ್ ಮಾಡೋದಿಲ್ಲ. ಯಾವ ಬೆಳೆಗೆ ಅಂದ್ರೆ ಕಬ್ಬಿನ ಬೆಳೆಗೆ ಯಾವ್ದಕ್ಕೂ ಯೂಸ್ ಆಗೋದಲ್ಲ, ನಮಗೆ ಇಂಟ್ಯಾಕ್ಟ್ ಅಂಕರು ನಾರ್ಮಲಿ ಯೂಸ್ ಮಾಡೋದಿಲ್ಲ. ರಾಪ್ ಅಪ್ ಅಂಕರು ಒಂದು ಉಣ್ಣೆ ರೋಗ ಆಗಿರ್ಬೋದು, ಅಂದ್ರೆ ಯೆಲ್ಲೋ ಕಲರ್ ಏನಾದ್ರು ತಪ್ಪಲ ಬರ್ತಾ ಇದೆ, ಅದ್ರ ಸಲುವಾಗಿ ನಾವು ಅದನ್ನ ಕಂಟ್ರೋಲ್ ಮಾಡಕ್ಕೆ ರಾಪ್ ಅಪ್ ಅಂತರ ಯೂಸ್ ಮಾಡ್ಬೋದು. ಫಸ್ಟ್ ಸ್ಪ್ರೇ ಆಯ್ತು, ಆನಂತರ ನಾವು ರಾಪ್ ಅಪ್ ಯೂಸ್ ಮಾಡ್ಬೋದು ಅದು ಕ್ಲೈಮೇಟ್ ಮುಖಾಂತರ. ನೆಕ್ಸ್ಟ್ ನಾವು ಬರ್ತೇವೆ ರಾಸಾಯನಿಕ ಗೊಬ್ಬರವನ್ನ ಅತಿಶಯ ಯೂಸ್ ಮಾಡೋದ್ರಿಂದ ಏನ್ ಮಾಡ್ತೇವೆ, ಫಸ್ಟ್ ಇಳುವರಿ ನಾವು ನೋಡ್ತಾ ಇರ್ತೇವೆ. 8-9 ತಿಂಗಳ ನಂತರ ಕಟಾವ್ ಕಳಿಸ್ತೇವೆ, 10 ತಿಂಗಳ 11 ತಿಂಗಳ ನಂತರ ಕಟಾವ್ ಕಳಿಸ್ತಾ ಇರ್ತೇವೆ. ನಂತರ ವರ್ಷ 13 ತಿಂಗಳ ಆದ ನಂತರ ಕಟಾವ್ ಕಳಿಸ್ತಾ ಇದ್ದೇವೆ. ಆ ಕಟಾವ್ ಕಳಿಸೋಕ್ಕಿಂತ ಮುಂಚೆ 1-2 ತಿಂಗಳು ನೀರೇ ಕಟಾಪ್ ಮಾಡೋದ್ರಿಂದ ಏನಾದ್ರೆ ಕಮ್ಮಿ ಬರುವಂತ ಚಾನ್ಸಸ್ ಇರುತ್ತೆ. ಆ ಉದ್ದೇಶದಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಪಿ ಕೆ ಮತ್ತು ಸೇತ್ ಅನ್ನ ಯೂಸ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಇದು ಕೊಡಕ್ ಶಕ್ತಿ ಇದೆ. ಅದ್ರ ಸಲುವಾಗಿ ನಾವೇನಾದ್ರು ನೋಡಿದೀವಿ ಪಿ ಕೆ ಮತ್ತು ಲಾಸ್ಟ್ ಡೋಸ್, ಅಂದ್ರೆ 4 ಡೋಸ್, 1 ಡೋಸ್ ಎನ್ ಪಿ ಕೆ ಫಸ್ಟ್ ಡೋಸು, ಆನಂತರ ಸೇತು, ಆನಂತರ ಎನ್ ಪಿ ಕೆ, ಆನಂತರ ಸೇತು, ಇದು ಕೊಟ್ಟ ನಂತರ 4-5 ತಿಂಗಳಲ್ಲಿ ಇದು ಡೋಸಸ್ ಮುಗಿತದೆ. ನೆಕ್ಸ್ಟ್ ಡೋಸ್ ನಾವ್ ಏನಾದ್ರೂ ಗೊಬ್ಬರ ಕೊಟ್ಕೊಂಡು ನೀರ್ ಕೊಟ್ಕೊಂಡು ನಾವು ಸ್ಟಾರ್ಟ್ ಮಾಡಿದೆ ಅಂತೀವಿ, ಲಾಸ್ಟ್ ಡೋಸ್ ಮಾತ್ರ ಪಿ ಕೆ ಮತ್ತು ಸೇತ್ ಅನ್ನ ಕೊಡೋದ್ರಿಂದ 100% ಇದು ಇಳುವರಿ ಪ್ರಮಾಣ ಮಿನಿಮಮ್ ನಾವು ಹೇಳಿದೀವಿ 25% 40% ತನಕ ಈಲ್ಡ್ ಹೆಚ್ಚಿಗೆ ಬರುತ್ತೆ ಅಂತ ಹೇಳಿ. ಆ ಈಲ್ಡ್ ಕೂಡ ಬರುವಂತ ಚಾನ್ಸಸ್ ಇದು ಮಿನಿಮಮ್ 25-40% ಈಲ್ಡ್ ಆಲ್ಮೋಸ್ಟ್ ಬಂದಿದೆ. ಅದ್ರ ನಂತರ ನೋಡಿದ್ವಿ ನೆಕ್ಸ್ಟ್ ನಾವು ಬೆಳೆ ದ್ರಾಕ್ಷಿ ಬೆಳೆ. ನಮ್ಮ ರಾಜ್ಯದಲ್ಲಿ ಮತ್ತೊಂದು ವಿಶೇಷವಾಗಿ ನಾವ್ ಏನಾದ್ರು ನೋಡಿದೆ ಅಂತಿದ್ರೆ ದ್ರಾಕ್ಷಿ ಬೆಳೆ ಕೂಡ ಇದೆ. ಆ ದ್ರಾಕ್ಷಿ ಬೆಳೆಗೆ ನಾರ್ಮಲಿ ನಾನು ಇದರಿಂದ ಬಹಳಷ್ಟು ಹೇಳಕ್ ನನಗೆ ಇದು ಆಗುತ್ತೆ. ಆಕ್ಚುಲಿ ಇದು ಫೀಲ್ಡ್ ಮೇಲೆ ಹೋದ ನಂತರ ಇದರಲ್ಲಿ ಏನು ವೈರಸ್ಸು, ಇದ್ರ ಮೇಲೆ ಏನ್ ಡಿಫ್ರೆಂಟ್ ಏನಾದ್ರು ಬಂದಿದೆಯಲ್ಲ, ಅದ್ರ ಸಲುವಾಗಿ ನಾನು ದ್ರಾಕ್ಷಿ ಬೆಳೆ ಮೇಲೆ ಯೂಸ್ ಮಾಡ್ಬೋದು. ಇದ್ರ ದ್ರಾಕ್ಷಿ ಬೆಳೆಗೂ ಏನಾದ್ರೆ 2 ಚಟ್ನಿ ಇರುತ್ತೆ, ಒಂದು ಏಪ್ರಿಲ್ ಚಟ್ನಿ ಮತ್ತು ಒಂದು ಅಕ್ಟೋಬರ್ ಚಟ್ನಿ ಅಂತೇಳಿ. ಆ ಚಟ್ನಿ ಏಪ್ರಿಲ್ ಚಟ್ನಿಯಲ್ಲಿ ಬೇರೆ ಆಲ್ಮೋಸ್ಟ್ ಬೇರೆ ಬೇರೆ ಔಷಧಿ ಬೇರೆ ಬೇರೆ ಗೊಬ್ಬರ ಅಂತರನ್ನು ಯೂಸ್ ಮಾಡುವಂತ ಇವತ್ತು ಮೆಥಡ್ ಅದರಲ್ಲಿ ಇರಲ್ಲ. ಅದಕ್ಕೆ ನಾವೇನಾದ್ರು ದ್ರಾಕ್ಷಿಯಲ್ಲಿ ಏಪ್ರಿಲ್ ಒಳಗಡೆ ಸುಮಾರು ಒಂದ್ 2-3 ಸರಿ ಸ್ಪ್ರೇ ನೀರಲ್ಲಿ ಕೊಟ್ಟರು ಕೂಡ ಒಳ್ಳೆ ಕಡ್ಡಿ ತಯಾರಿ ಮಾಡುವಂತ ರೀತಿ ಅಂತೀವಿ ನಾವು. ಇದು ಅಂದ್ರೇನು, ಅದು ಬರುವಂತ ಕಡ್ಡಿ ನೋಡ್ತೀವಿ ಅಲ್ಲಿ ಕೊನೆ ಮೇಲೆ ಏನಾದ್ರು ಕಡ್ಡಿ ಇದೆ, ಆ ಕಡ್ಡಿ ಬೆಳವಣಿಗೆ ಆಗಕ್ಕೆ ಏಪ್ರಿಲ್ ತಿಂಗಳ ಒಂದ್ ಸುಮಾರು 4-5 ತಿಂಗಳು ಬೆಳವಣಿಗೆ ಮಾಡೋ ಸಲುವಾಗಿ ಅದಕ್ಕೆ ಬೇರೆ ಬೇರೆ ಡೋಸಸ್ ಕೊಡ್ತಾ ಇರ್ತಾರೆ. ಅದ್ರ ಸಲುವಾಗಿ ನಾವು ಎನ್ ಪಿ ಕೆ ಮತ್ತು ಸೇತ್ ಅನ್ನ ಯೂಸ್ ಮಾಡೋದ್ರಿಂದ, ನಂತರ ಸ್ಟಿಮ್ಯುಲೇಟ್ ಯೂಸ್ ಮಾಡೋದ್ರಿಂದ ಒಳ್ಳೆ ರೀತಿಯಿಂದ ಕಡ್ಡೆ ಬೆಳವಣಿಗೆ ಆಗುವಂತ ಚಾನ್ಸಸ್ ಇದೆ. ಅದ್ರ ನಂತರ ನಾವು ಅಕ್ಟೋಬರ್ ಚಾಟ್ನಿ ಅಂದ್ರೆ ಒಳ್ಳೆ ಬೆಳೆ ತಗುವಂತ ರೀತಿ ಅನ್ಬೋದು. ಅದ್ರ ಜೊತೆಗೆ ದೊಡ್ಡ ರಿಸ್ಕ್ ಯಾವ್ದಿದೆ ಅಂದ್ರೆ ಅಕ್ಟೋಬರ್ ಚಾಟ್ನಿಯಿಂದ. ಅಕ್ಟೋಬರ್ ಚಾಟ್ನಿ ಯಾವಾಗ ಮಾಡ್ತಾರಲ್ಲ ಅದಕ್ಕಿಂತ ಬಿಫೋರ್ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಆಲ್ಮೋಸ್ಟ್ ನಾವು ಎನ್ ಪಿ ಕೆ ಅನ್ನ ಸ್ಟಾರ್ಟಿಂಗ್ ಯೂಸ್ ಮಾಡ್ತಾ ಇದೀವಿ, ಅಂದ್ರೆ 8-10 ದಿವಸ ಮುಂಚೆ ನಾವೇನಾದ್ರು ಯೂಸ್ ಮಾಡ್ತೀವಿ ದ್ರಾಕ್ಷಿಗೆ. ಆನಂತರ ಚಾಟ್ನಿ ಮಾಡ್ತಾರೆ, ಚಾಟ್ನಿ ಮಾಡಿದ್ರೆ ಡಾರ್ಮಿಕ್ಸ್ ಇಂದ ಯೂಸ್ ಮಾಡ್ತಾರೆ. ಮಿನಿಮಮ್ 7-8 ಸರಿ ಏನಾದ್ರೂ ಸ್ಟಿಂಬ್ರಿಸ್ ಬೈನೆಟಿನ್ ಮೈ ಆನಂತರ 7-8 ಸರಿ ಸ್ಪ್ರೇ ಮಾಡೋದ್ರಿಂದ ಕಂಟಿನ್ಯೂ ಸ್ಟಾರ್ಟಿಂಗ್ ಏನಾದ್ರು ನಾವು ಡಾರ್ಮಿಕ್ಸ್ ಯೂಸ್ ಮಾಡೋದ್ರಿಂದ ಇದು ಡಾರ್ಮಿಕ್ಸ್ ಯೂಸ್ ಮಾಡೋದ್ರಿಂದ ಸ್ಟಾರ್ಟಿಂಗ್ ಏನಾದ್ರು ಇದೆ 12-13 ದಿವಸಕ್ಕೆ ಒಂದ್ ಸ್ಪ್ರೇ ಸ್ಟಾರ್ಟ್ ಮಾಡಿದ್ವಿ ಅಂತ ಸ್ಟಿಂಬ್ರಿಚ್ ಮತ್ತು ಬಯೋ 99. ಇದು ಒಳ್ಳೆ ರೀತಿಯಿಂದ ಫ್ಲವರಿಂಗ್ ಕೂಡ ಸೆಟ್ಟಿಂಗ್ ಆಗುತ್ತೆ, ಇದರಿಂದ ಒಳ್ಳೆ ರೀತಿಯಿಂದ ಗ್ರೋ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ. ಬಟ್ ಅದ್ರ ಜೊತೆಗೆ ನಾವೇನಾದ್ರು ಫಸ್ಟ್ ಸ್ಪ್ರೇ 12-13 ದಿವಸಕ್ಕೆ ಸ್ಟಾರ್ಟ್ ಮಾಡಿದೀವಿ, ಅದ್ರ ನಂತರ ಏನ್ ಮಾಡಿದೀವಿ 15 ದಿವಸಕ್ಕೊಮ್ಮೆ 7-8 ಸರಿ ನೀವು ಓನ್ಲಿ ಸ್ಟಿಂಬ್ರಿಚ್ ಬಯೋ 99 ಸ್ಟಿಂಬ್ರಿಚ್ ಬಯೋ 99 ಮ್ಯಾಲೆ ಸ್ಪ್ರೇ ಮಾಡೋದ್ರಿಂದ 100-30% ತನಕ ಇದು ಒಳ್ಳೆ ರೀತಿಯಿಂದ ಗ್ರೋತ್ ಬರುವಂತ ಚಾನ್ಸಸ್ ಇದೆ. ಅದರಿಂದ ಒಳ್ಳೆ ರೀತಿಯಿಂದ ಇಳುವರಿ ಕೂಡ ಬರಕ್ಕೆ, ಆನಂತರ 30-40% ತನಕ ಖರ್ಚು ಕೂಡ ಕಮ್ಮಿ ಮಾಡಕ್ಕೆ ಇದು ಚಾನ್ಸಸ್ ಆಗುತ್ತೆ. ಅದ್ರ ಸಲುವಾಗಿ ನಾವು ಅದ್ರ ಜೊತೆಗೆ 4 ಸರಿ ಸಿಂಪರಣೆ ಆ ಭಾಗದಲ್ಲಿ ಏನಾದ್ರು ಒಂದು ಏರಿಯಾ ವೈಸ್, ಅಂದ್ರೆ ಬೇರೆ ಬೇರೆ ರೀತಿ ಒಳಗಡೆ ಬೇರೆ ಬೇರೆ ಚಾಟ್ನಿ ಮಾಡ್ತಾ ಇದಾರೆ. ಬಟ್ ಆಕ್ಚುಲಿ ಒಬ್ರು 1ನೇ ತಾರೀಕು ಹೊಡೆದ್ರೆ ಒಬ್ರು 15 ತಾರೀಕು ಹೊಡ್ತಾರೆ, 15 ತಾರೀಕಿಗೆ ಬೇರೆನೆ
ರೋಗ ಬರುತ್ತೆ. ಒಂದನೇ ತಾರೀಕಿಗೆ ಯಾರು ಹೊಡೆದಿರೋ ಅದು ರೋಗನೇ ಬೇರೆ ಬರುತ್ತೆ. ಆ ಉದ್ದೇಶಕ್ಕಾಗಿ ಇದು ದ್ರಾಕ್ಷಿ ಬೆಳೆ ಮೋಸ್ಟ್ ಡೇಂಜರ್ ಇದೆ. ಆ ಡೇಂಜರ್ ಪ್ರಕಾರ ನಾವು ಡೇಂಜರ್ ತರ ನಾವು ಫೀಲ್ಡ್ ಅಲ್ಲಿ ಹೋಗಿ ನೋಡಿದಾಗ ಅಂದ್ರೆ ಅದು ಏನ್ ವೈರಸ್ ಆಗಿದೆ, ಏನ್ ನಾವು ಸಜೆಷನ್ ಮಾಡಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತು ಎಷ್ಟೋ ಮಾಸ್ಟರ್ ಇದಾರೆ ಅಂದ್ರೆ ದ್ರಾಕ್ಷಿಯಲ್ಲಿ ಮೇಸ್ತ್ರಿ ಅದು ಏನಾದ್ರು ಮಾಸ್ಟರ್ ಇದಾರೆ, ಆ ಮಾಸ್ಟರ್ಗೂ ಇವತ್ತು ಒಂದೊಂದ್ ದಿವಸ ಅದಕ್ಕೆ ವ್ಯತ್ಯಾಸ ಆಗ್ತಾ ಇರ್ತದೆ. ಅಂದ್ರೆ ಕ್ಲೈಮೇಟ್ ಯಾವಾಗ್ಲೂ ನಮ್ಮ ಕೈಯಲ್ಲಿ ಇರೋದಿಲ್ಲ. ಅದ್ರ ಸಲುವಾಗಿ ದ್ರಾಕ್ಷಿ ಅಂತ ದೊಡ್ಡದ ಬೆಳೆ ಇದೆ. ಒಳ್ಳೆ ಖರ್ಚು ಕೂಡ ಮಾಡ್ತಾ ಇದಾರೆ, ಇದಕ್ಕೆ ಒಳ್ಳೆ ಖರ್ಚು ಮಾಡೋದ್ರಿಂದ ಒಳ್ಳೆ ಬೆಳೆನೂ ತೆಗಿತಾ ಇದಾರೆ. ಅದ್ರ ಸಲುವಾಗಿ ನಾವು ಒಳ್ಳೆ ಸಜೆಷನ್ ಅನ್ನ ಕೊಡೋದಕ್ಕೆ ಒಂದು ಆರರಿಂದ ಏಳು ಸರಿ ಸ್ಪ್ರೇ ಮಾಡೋದ್ರಿಂದ, ಅದ್ರ ನಂತರ ರಾಪ್ ಒಂದು ಮತ್ತು ಇಂಟ್ಯಾಕ್ಟ್ ಒಂದ್ ಎರಡು ಸರಿ ರಾಪ್ ಅಪ್ ಒಂದ್ ಎರಡು ಸರಿ ಇಂಟ್ಯಾಕ್ಟ್ ಸ್ಪ್ರೇ ಮಾಡೋದ್ರಿಂದ ಮಿನಿಮಮ್ 30% ರೋಗ ಏನಾದ್ರು ಬರ್ತಾ ಇದಾವೆ, ಏನಾದ್ರು ಸೈಕ್ಲೋನ್ ಕಡೆಯಿಂದ ಎಫೆಕ್ಟ್ ಆಗ್ತಾ ಇದೆ, ಅದರಿಂದ ಕಂಟ್ರೋಲ್ ಮಾಡುವಂತ 30% ತನಕ ಕೆಲಸ ಮಾಡುವಂತ ಇಂಟ್ಯಾಕ್ಟ್ ಮತ್ತು ರಾಪ್ ಅಪ್ ಮಾಡ್ತಾರೆ. ಕೆಳಗೆ ನಾವು ಏನಾದ್ರು ಸ್ಟಾರ್ಟ್ ಮಾಡ್ತೇವೆ ಬೇರೆ ಮುಖಾಂತರ, ಅಂದ್ರೆ ಏನು ಡ್ರಿಪ್ ಅಲ್ಲಿ ಬಿಡುವಂತದ್ದು. ಆ ಡ್ರಿಪ್ ನಲ್ಲಿ ಕೊಡುವಂತ ಮೂಮಿಕೆ ಕೊಡ್ಬೇಕಂತೇಳಿ ಬಹಳ ಇಂಪಾರ್ಟೆಂಟ್ ಇದೆ. ಇದಕ್ಕೆ ಯಾವಾಗ ಯಾವ ರೀತಿ ಒಳಗಡೆ ಇವತ್ತು ಪ್ಲಾಗಿಂಗ್ ಸ್ಟೇಜ್ ನೀವು ಏನಾದ್ರು ಎನ್ಪಿಕೆ ಪಡ್ರಿ ಅಂತ ಕೂಡ ಅದು ಪೂರ ಪ್ಲಾಗಿಂಗ್ ವೇಸ್ಟ್ ಆಗಿ ಹೋಗುತ್ತೆ. ಆ ರೀತಿ ಒಳಗಡೆ ಬಹಳಷ್ಟು ನಾವು ಸೂಕ್ಷ್ಮವಾಗಿ ಏನಾದ್ರು ಬೆಳೆ ಅನ್ಬೋದು ಇದನ್ನ. ಅದರಲ್ಲಿ ಎನ್ ಯಾವಾಗ ಯೂಸ್ ಆಗುತ್ತೆ, ಪಿ ಯಾವಾಗ ಯೂಸ್ ಆಗುತ್ತೆ, ಕೆ ಯಾವಾಗ ಯೂಸ್ ಆಗುತ್ತೆ, ಅಂದ್ರೆ ಸೇತ್ ಯಾವಾಗ ಯೂಸ್ ಆಗುತ್ತೆ, ಆ ಯೂಸ್ ಆಗುವುದನ್ನ ಕಂಪಲ್ಸರಿ ನಾವು ಟೆಸ್ಟ್ ಮಾಡಿದಾಗ ಮಾತ್ರ ಅದು ಯೂಸ್ ಆಗುತ್ತೆ. ಎನ್ ಪಿ ಕೆ ಮಾತ್ರ ಸುಮಾರು ಒಂದ್ ಎರಡು ಡೋಸ್ ಎನ್ ಪಿ ಕೆ ಬಿಡಬಹುದು, ಆನಂತರ ಒಂದ್ ನಾಲ್ಕು ಡೋಸ್ ಸೇತ್ ಯೂಸ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಅನ್ನ ಭೂಮಿ ಒಳಗಡೆ ಎರೆಹುಳನೂ ಉತ್ಪಾದನೆ ಆಗುತ್ತೆ, ಅಂದ್ರೆ ರೂಟ್ ಡೆವಲಪ್ಮೆಂಟ್ ಆಗುವಂತ ಚಾನ್ಸಸ್ ಕೂಡ ಇದಕ್ಕಿದೆ. ಅಂದ್ರೆ ಎನ್ ಪಿ ಕೆ ಒಂದ್ ಡೋಸ್ ಬಿಡೋದ್ರಿಂದ ಆಲ್ಮೋಸ್ಟ್ ತಳಗಡೆ ಏನಾದ್ರು ಗೊಬ್ಬರ ಹಾಕ್ತಾರೆ, ಅಂದ್ರೆ ಸೆಗಣಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಅಂತೀವನು, ಸೆಗಣಿ ಗೊಬ್ಬರ, ಅದು ಸೆಗಣಿ ಗೊಬ್ಬರ ಹಾಕೋದ್ರಿಂದ ಒಳ್ಳೆ ರೀತಿಯಿಂದ ಇವತ್ತು ಫಲವತ್ತತಾಗಿ ಭೂಮಿ ಉಳುತ್ತದೆ. ಇವತ್ತಿಂದ ಸರ್ಕಾರಿ ಗೊಬ್ಬರ ಪ್ಯೂರ್ಲಿ ಹಾಕ್ತಾ ಇರ್ತಾರೆ. ಅವ್ರಿಗೇನ್ ಹೇಳ್ಬೇಕು ಸಜೆಷನ್, ಅವ್ರ ಏನ್ ಮಾಡ್ತಾರೆ, ನಿಮ್ಮ ಔಷಧಿ ಮೇಲೆ ಅಷ್ಟೇ ಎನ್ ಪಿ ಕೆ ಬರುತ್ತಂದ್ರೆ ನಿಮ್ಮ ಔಷಧಿ ಅಷ್ಟೇ ಬಿಡ್ತಾರೆ ಅಂತ ಹೇಳ್ತಾರ ಅವ್ರು. ಬಟ್ ಅದರಿಂದ ಯಾವುದೇ ಸರ್ಕಾರಿ ಗೊಬ್ಬರ ಹಾಕ್ಬೇಕಂದ್ರೆ ಒಳ್ಳೆ ರಿಸಲ್ಟ್ ಕೊಡಕ್ ಸಾಧ್ಯತೆ ಇರೋದಿಲ್ಲ. ಅದಕ್ಕೆ ನಾವು ಸರ್ಕಾರಿ ಗೊಬ್ಬರ ಹಾಕೋರಿಗೆ ಏನ ಸಜೆಷನ್ ಮಾಡ್ಬೋದು ಅಂದ್ರೆ, ಮಿನಿಮಮ್ ಏನಾದ್ರೂ ನೀವು ಸರ್ಕಾರಿ ಗೊಬ್ಬರ ಹಾಕ್ತೀರಾ, ಅದಕ್ಕೆ 50% ತನಕ ನಾವು ಸರ್ಕಾರಿ ಗೊಬ್ಬರ ತಳಕ್ಕೆ ಹಾಕ್ಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ನಾವು ಯಾವುದೇ ಕೊಟ್ಟಿಗೆ ಗೊಬ್ಬರ ಹಾಕ್ಬೋದು, ಸಗಣಿ ಗೊಬ್ಬರ ಹಾಕ್ಬೋದು, ಅದ್ರ ಮೇಲೆ ಒಳ್ಳೆ ಕೆಲಸ ಕೊಡೋದು ಎನ್ ಪಿ ಕೆ ಮತ್ತು ಸೇತನ ಕೆಲಸ ಮಾಡುತ್ತೆ. ಅದ್ರ ನಂತರ ನಾವು ನೋಡಿದ್ವಿ ಒಳ್ಳೆ ರಿಸಲ್ಟ್ ಏನ ತೆಗೆಯಕ್ಕೆ, ಒಳ್ಳೆ ರಿಸಲ್ಟ್ ಇನ್ನೂ ದ್ರಾಕ್ಷಿಗೆ ತೆಗೆಯಕ್ಕೆ, ಒಳ್ಳೆ ಇದು ಸಜೆಷನ್ ಕೊಡಕ್ಕೆ. ಅಂದ್ರೆ ಇದ್ರಿಗೂ ಫ್ಲವರಿಂಗ್ ಇಂದ ಹಿಡ್ಕೊಂಡು ಅಂದ್ರೆ ಸ್ಟಾರ್ಟಿಂಗ್ ನಾವ್ ಏನಾದ್ರು ಚಟ್ನಿ ಹಿಡ್ಕೊಂಡು ಅಪ್ ಟು ಕಾಯಿ ತೆಗಿ ತನಕ ಇದು ಒಳ್ಳೆ ಮಣ್ಣು ಕೂಡ ಮಾಡ್ತಾರೆ ಕೆಲವ್ ಜನ. ಆನಂದ್ರೆ ಕೆಲವ್ ಜನ ಮಾರ್ಕೆಟಿಂಗ್ ಮಾಡ್ತಾ ಇದಾರೆ, ಅಂದ್ರೆ ಕಾಯಿ ಕೂಡ ಮಾಡ್ತಾ ಇದಾರೆ. ಅಂದ್ರೆ ಮಣ್ಣು ಮಾಡೋದು ವ್ಯತ್ಯಾಸ ಇದೆ ಬೆಳೆ, ಆದ್ರೆ ನಾವು ಕೆಲವ್ ಜನ ಮಾರ್ಕೆಟಿಂಗ್ ಮಾಡೋರ್ದು ವ್ಯತ್ಯಾಸ ಇರುತ್ತೆ. ಅದ್ರ ಸಲುವಾಗಿ ನಾವು ಕಂಪಲ್ಸರಿ ಇಂಟ್ಯಾಕ್ಟ್ ಮತ್ತು 100% ನಾವು ಏನಾದ್ರು ಮಣುಕ್ ಮಾಡಲಿ, ಅವದೇ ದ್ರಾಕ್ಷಿ ಮಾರ್ಕೆಟಿಂಗ್ ಮಾಡಲಿ, ಆ ವ್ಯಕ್ತಿಗೆ 100% ನಾವ್ ಏನಾದ್ರು ಒಳ್ಳೆ ರಿಸಲ್ಟ್ ಕೊಡಕ್ಕೆ ಇಂಟ್ಯಾಕ್ಟ್ ಮತ್ತು ರಾಪ್ ಅಪ್ ಜಾಸ್ತಿ ಯೂಸ್ ಮಾಡಬಹುದು. ಇದಕ್ಕೆ ಇದ್ರ ಜೊತೆಗೆ ಇದು ಸ್ಟಿಮ್ರಿಚ್ ಮತ್ತು ಬಯೋ 99 ಈ ಬೆಳೆಗೆ, ಅಂದ್ರೆ ದ್ರಾಕ್ಷಿಗೆ ಏನಾದ್ರು ಸ್ಟಾರ್ಟಿಂಗು ಡಾರ್ಮಿಕ್ಸ್ ಇಂದ, ಡಾರ್ಮಿಕ್ಸ್ ಗೆ ಏನ್ ಯೂಸ್ ಮಾಡ್ತೇವೆ, ನಾರ್ಮಲಿ ಯಾವುದೇ ಒಂದು ಬಣ್ಣ ತಗೊಂಡ್ ಯೂಸ್ ಮಾಡ್ತಾ ಇರ್ತಾರೆ, ಆ ಬಣ್ಣದಲ್ಲಿ ಏನಾದ್ರೂ ಇದನ್ನ ಪೇಸ್ಟಿಂಗ್ ಮಾಡ್ತಾರೆ. ಪೇಸ್ಟಿಂಗ್ ಮಾಡುವಾಗ 1 ಲೀಟರ್ಗೆ 1-2 ml ಹಾಕಿ ಇವತ್ತು ಡಾರ್ಮಿಕ್ಸ್ ಅಲ್ಲಿ ಯೂಸ್ ಮಾಡೋದ್ರಿಂದ ಒಳ್ಳೆ ಸೆಟ್ಟಿಂಗ್ ಫ್ಲವರಿಂಗ್ ಆಗುತ್ತೆ, ಅಂದ್ರೆ ಸೇಮ್ ಒಡೆದು ಬರುತ್ತೆ. ಅದರಿಂದ ಬಯೋ 99 ಮತ್ತು ಸ್ಟಿಮ್ರಿಚ್ ಆನಂತರ ಸ್ಪ್ರೇ ಮಾಡೋದ್ರಿಂದ ಒಳ್ಳೆ ಇದು ಹೂವ ಮತ್ತು ಕಾಯಿ ಸೆಟ್ಟಿಂಗ್ ಆಗುತ್ತೆ, ಆನಂತರ ಒಳ್ಳೆ ರೀತಿಯಿಂದ ಶುಗರ್ ಬ್ರಾಂಚ್ ಚಾಲು ಆಗುತ್ತೆ, ಒಳ್ಳೆ ರೀತಿಯಿಂದ ಗೊನೆ ಕೂಡ ಬೆಳವಣಿಗೆ ಆಗುತ್ತೆ. ಇದರಿಂದ 100% ನೆಕ್ಸ್ಟ್ ನಾವು ಮಾರ್ಕೆಟಿಂಗ್ ಮಾಡ್ತಾ ಇದೀವಿ, ಆ ಮಾರ್ಕೆಟಿಂಗ್ ಕೂಡ ಯಾವುದೇ ರೋಗ ಕೂಡ ಈ ದ್ರಾಕ್ಷಿಗೆ ಕೆಲವಷ್ಟು 2 ದಪ್ಪ ಅಂತೇಳಿ, ಇದು ಯಾವುದೇ ರೋಗದಿಂದ ಬರ್ತಾ ಇದೆಲ್ಲ, ಇದು ಕಂಪಲ್ಸರಿ ಎಲೆಯಿಂದ ಬರ್ತಾ ಇದೆ. ಈ ಎಲೆಯಿಂದ ಪ್ಲಸ್ ನಾವು ಬೇರ್ನಿಂದ ಕನೆಕ್ಟ್ ಇರುವಾಗ ಎಲೆ ಕೂಡಗೆ ಸ್ವಲ್ಪ ಕನೆಕ್ಟ್ ಆಗ್ತಾ ಇದ್ರೆ ಅದ್ರ ಸಲುವಾಗಿ ನಾವು ಕಂಪಲ್ಸರಿ ಬೇರು ಕೂಡ ಚೆಕ್ ಮಾಡ್ತಾ ಇರ್ಬೇಕು ಇದ್ರದ್ದು. ಅದ್ರ ಜೊತೆಗೆ ಮೇಲೆ ನಾವೇನಾದ್ರು ಎಲೆ ಮುಖಾಂತರ ನಾವು ರೋಗಗಳು ಬಹಳಷ್ಟು ಬರ್ತಾ ಇರ್ತಾವು, ಆ ರೋಗ ಕಂಟ್ರೋಲ್ ಮಾಡಕ್ಕೆ ನಮಗೆ ಇಂಟ್ಯಾಕ್ಟ್ ಮತ್ತು ರಾಪ್ ಅಪ್ ಪಡೆಯೋದ್ರಿಂದ, ಬಟ್ ಅದರದ್ದು ಕಂಪಲ್ಸರಿ ರಿಸಲ್ಟ್ ಅನ್ನ 30-40% ತನಕ ಕಂಟ್ರೋಲ್ ಮಾಡುವಂತ ಕೆಲಸ ಇದು ಇಂಟ್ಯಾಕ್ಟ್ ಮತ್ತು ರಾಪ್ ಅಪ್ ಮಾಡುತ್ತೆ. ಅಂದ್ರೆ ಸ್ಟಿಮ್ರಿಚ್ ಮತ್ತು ಬಯೋ 99 ಹತ್ರ ಒಂದ್ 6-7 ಸರಿ ಸ್ಪ್ರೇ ಮಾಡೋದ್ರಿಂದ ಮಿನಿಮಮ್ ಇಳುವರಿ ಪ್ರಮಾಣ 30-40% ತನಕ ಇಳುವರಿ ಕೂಡ ಹೆಚ್ಚಿಗೆ ಬರೋ ಚಾನ್ಸಸ್ ಇದೆ. ಆನಂತರ ಎನ್ ಪಿ ಕೆ ಮತ್ತು ಸೇತನ್ನ ಕೂಡಕ್ಕೆ ಅಂದ್ರೆ ಏನು ತಳಕ್ಕೆ ಹಾಕೋದ್ರಿಂದ ಒಳ್ಳೆ ಬೇರುಗಳ ಸೆಟ್ಟಿಂಗ್ ಆಗುತ್ತೆ, ಅದರಿಂದ ಒಳ್ಳೆ ಯಾವುದೇ ಲೋಡಿಂಗ್ ಅಂತೀವ
ಯಾವತ್ತೆ ಜಾಸ್ತಿ ಇವತ್ತು ಉದ್ಯೋಗ ಮನೆ ಬಿಟ್ಟಿದ್ದಾರೆ ಅವ್ರಿಗೆ ಲೋಡ್ ಆದ್ರೂ ಕೂಡ 100% ಕಂಟ್ರೋಲ್ ಮಾಡುವಂತ ಅಂದ್ರೆ ಭೂಮಿ ಒಳಗಡೆ ತಾಕತ್ ಕೊಡುತ್ತೆ ಅಂದ್ರೆ ಗಿಡಗಳಿಗೂ ತಾಕತ್ ಕೊಡದಂತ ಕೊರಿ ಬಟ್ ಅದ್ರ ಜೊತೆಗೆ ಎನ್ಪಿಕೆ ಮತ್ತು ಸೇಫ್ ಬಹಳಷ್ಟು ಕೆಲಸ ಭೂಮಿ ಒಳಗಡೆ ಮಾಡುತ್ತೆ. ಬಟ್ ನನಗೆ ಬಹಳಷ್ಟು ಜೂಮ್ ದಲ್ಲಿ ಮಾತಾಡೋಕೆ ಅಭ್ಯಾಸ ಕಮ್ಮಿ ಇದೆ. ಕಾರ್ಯಕರ್ತರೆ ನನ್ನ ಕಡೆಯಿಂದ ಏನಾದ್ರೂ ವರ್ಡ್ಗಳು ಮತ್ತೆ ನನ್ನ ಕಡೆ ಪ್ಲಾಟ್ ಎಷ್ಟು ವಿಸಿಟ್ ಮಾಡಿ ನೋಡ್ತಾ ಇರ್ತಾರೆ ಅದಕ್ಕೆ ಬಹಳಷ್ಟು ಒಳ್ಳೆ ರೀತಿಯಿಂದ ರಿಸಲ್ಟ್ ಕೊಡಕ್ ಸಾಧ್ಯತೆ ಇದೆ. ಬಟ್ ಇದು ಯಾವಾಗೇ ಕೂತ್ಕೊಂಡು ನಾ ಯಾವಾಗೇ ಬರೆದು ಕೊಡ್ತೀನಿ ಅಂತಂದ್ರೆ ಇದ್ರ ಚಾನ್ಸಸ್ 100 ನಾವ್ ಯಾವಾಗೇ ಫೇಲ್ ಆಗ್ತಾ ಇರ್ತದೆ. 30-40% ತನಕ ರಿಸಲ್ಟ್ ಫೇಲ್ ಆಗ್ತಾ ಇರ್ತದೆ. ಯಾಕಂದ್ರೆ ಇದು ದೊಡ್ಡ ಬೆಳೆ ಇದೆ ಬಟ್ ಸೂಕ್ಷ್ಮ ಕೂಡ ಬೆಳೆ ಇರುತ್ತೆ. ಅದ್ರ ಸಲುವಾಗಿ ನಾವು ಪ್ಲಾಟ್ ಅಲ್ಲಿ ವಿಸಿಟ್ ಹೋದಾಗ ಅದು ಏನ್ ಪ್ರಾಬ್ಲಮ್ ಆಗಿದೆ ಅದ್ರ ಮೇಲೆ ಸೊಲ್ಯೂಷನ್ ನಮ್ ಕಡೆ ಕೊಡುತ್ತಿದೆಯಾ ಅದ್ ಮೇಲೆ ನೋಡ್ ಕೊಡೋದ್ರಿಂದ 100% ನಮ್ ಕಡೆ ಕನ್ಸ್ಯೂಮರು ಏನ್ ಮಾಡ್ತೀನಿ ಯಾವಾಗ ಮನುಷ್ಯ ಸರ್ ನನಗೆ ಇದು ಆಗಿದೆ ಅದು ಆಗಿದೆ ಅಂತ ಯಾವಾಗ ಮಾಡಿದ್ರೆ ನಾನು ಯಾವಾಗ ನಿಮ್ಮ ಮನೆಗೆ ನಾಳೆ ಬರ್ತಾ ಇದ್ದೀನಿ ಪ್ಲಾಟಿಗೆ ಬರ್ತಾ ಇರುತ್ತೆ ಅದು ಒಂದ್ ನಂತರ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಅವ್ರು ಒಳ್ಳೆ ನನ್ನ ಕಡೆಯಿಂದ ಒಳ್ಳೆ ಸೇಸಿಂದ ತಗೊಂಡಿ ನೋಡಿದೀವಿ. ಕಬ್ಬಿನ ಬೆಳೆ ನಾರ್ಮಲಿ ನಾವೇನಾದ್ರೂ ಈ ಭಾಗದಲ್ಲಿ ಹೈಯೆಸ್ಟ್ ಬೆಳೆ ಇದೆ ಬಟ್ ಇದೇ ರೀತಿಯಿಂದ ದ್ರಾಕ್ಷಿ ಕೂಡ